ಭಾರತದ ರಾಜರುಗಳು ಬೇರೆಲ್ಲೂ ದಂಡೆತ್ತಿ ಹೋಗಿಲ್ಲ, ಎಲ್ಲರೂ ಬಂದು ನಮ್ಮನ್ನ ದಂಡೆತ್ತಿ ಬಂದರು, ನಮ್ಮ ಮೇಲೆ ಗೆಲುವು ಸಾಧಿಸಿದ್ರು, ನಾವು ಹಾಗೇ ಗುಲಾಮರಾಗೇ ಇದ್ದೀವಿ. ಯಾರೇ ಹೇಳಿದ್ದು? ನಮ್ಮಲ್ಲಿ ಕುಶಾಣರು ಎಲ್ಲಿವರೆ ಹೋಗಿದ್ರು ಅಂತ ಗೊತ್ತಿದೆಯಾ? ನಮ್ಮಲ್ಲಿ ಹೂಣರಿದ್ರು ಅಂತ ಗೊತ್ತಿದೆಯಾ? ಚೋಳರಿದ್ರು ಅಂತ ಗೊತ್ತಿದೆಯಾ? ಯಾವುದು ಗೊತ್ತಿಲ್ಲ, ಯಾವುದು ನಮಗೆ ತಿಳಿಯಪಡಿಸೋ ಕೆಲಸವೇ ಆಗ್ಲಿಲ್ವಲ್ಲ. ಜ್ಞಾನವಾಪಿ ಸರ್ವೆಯಲ್ಲಿ ಬಯಲಾಯಿತು ಸಾಕಷ್ಟು ಸಂಗತಿಗಳು. ದೇಗುಲದಲ್ಲಿ ನೂರಾರು ಹಿಂದೂ ದೇವರುಗಳ ವಿಗ್ರಹ ಕೂಡ ಪತ್ತೆಯಾಗಿದೆ. ಗದೆ ಎತ್ತಿದ ಆಂಜನೇಯ, ಶ್ರೀಕಾರ, ಶಿವಲಿಂಗ, ವಿಷ್ಣು, ಇನ್ನೇನು ಬೇಕು? ಭಗ್ನಗೊಂಡಂತ ಕೃಷ್ಣ ವಿಗ್ರಹ, ಮುರಿದ ಕೈ, ಭೂವರಾಹ, ಗಣೇಶ, ಎಂಟು ಶಿವಲಿಂಗ, ನಂದಿ, ದ್ವಾರಪಾಲ, ತೆರಕೋಟಾದ ರಾಮ, ಜನಾರ್ದನ, ರುದ್ರ, ಉಮೇಶ್ವರ ದೇವರುಗಳ ವಿಗ್ರಹಗಳು ಕೂಡ ಅಲ್ಲಿ ಪತ್ತೆಯಾಗಿದ್ದಾವೆ. ಹೆಸರುಗಳು ಪತ್ತೆಯಾಗಿದ್ದಾವೆ. ನಂದಿ ಇದ್ದಾನೆ, ದ್ವಾರಪಾಲ ಇದ್ದಾನೆ, ರಾಮ ಇದ್ದಾನೆ, ಮೊಸಳೆ ಇದೆ, ಆನೆ ಸವಾರಿ ಇದೆ, ಅಪಸ್ಮರಣ ಪುರುಷ ಇದ್ದಾನೆ, ತಾಮ್ರದ ನಾಣ್ಯ ಇದೆ, ಹನುಮಾನ್ ಇದೆ. ಇನ್ನೇನ್ರಿ ಬೇಕು? ಇದು ಮಸೀದಿ ಅಲ್ಲ ಅಂತ ಹೇಳೋದಕ್ಕೆ, ಇದು ದೇಗುಲ ಅಂತ ಹೇಳೋದಕ್ಕೆ, ಅದನ್ನ ನೋಡಿದಾಗಲೇ ಗೊತ್ತಾಗುತ್ತಲ್ವ? ನೀವೆಲ್ಲ ಗಮನಿಸ್ತಾ ಇದ್ರಿ, ವಿಷ್ಣು, ಆ ವಿಷ್ಣುವಿನ ಪುರಾವೆ ಸಿಕ್ಕಿದೆ, ಒಂದು ವಿಗ್ರಹ ಇದೆ. ಅದನ್ನ ಯಾರಾದರೂ ಇಸ್ಲಾಮಿಗೆ ಸಂಬಂಧಪಟ್ಟಂತ ವಿಗ್ರಹ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಗ್ರಹ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ವಿಷ್ಣು, ಅದು ವಿಷ್ಣು ಅಂದ್ರೆ ಏನು? ಸನಾತನಕ್ಕೆ ಸನಾತನದ ದೇವರು ಅದು. ಶಿವಲಿಂಗ ನೋಡಿ, ಅದು ಶಿವಲಿಂಗ, ಶಿವಲಿಂಗ ಪತ್ತೆ ಆಗಿದೆ. ಇನ್ನು ಇದನ್ನ ದೇವಸ್ಥಾನ ಅಂತ ಹೇಳೋದಕ್ಕೆ ಇನ್ನೇನು ಬೇಕು? ಇದಕ್ಕಿಂತ ಇಷ್ಟು ಸಾಕ್ಷಿ ಸಾಲೋದಿಲ್ಲ. ಯೋನಿ ಪಟ್ಟಿಯನ್ನು ನೋಡ್ತಾ ಇದ್ದೀರಿ, ಶಿವಲಿಂಗ ಅದು. ಶಿವಲಿಂಗದ ಸುತ್ತ ಇರುವಂತ ಯೋನಿ ಪೀಠ ಅಂತ ಹೇಳ್ತಾರೆ, ಅಥವಾ ಯೋನಿ ಪಟ್ಟಿ ಅಂತ ಹೇಳ್ತಾರೆ. ರಾಮ ಅಂತ ನೋಡಿ ಬರೆದಿದ್ದಾರೆ ಅದರಲ್ಲಿ, ರಾಮ ದೇವನಾಗರಿಯಲ್ಲಿ ಬರೆದಿರುವಂಥದ್ದು ರಾಮ ಅಂತ ಬರೆದಿದ್ದಾರೆ. ಇನ್ನು ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ ಹೇಗಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ, ನಿಮಗೆ ಕುತುಬ್ ಮಿನಾರ್ ಗೊತ್ತಿರುತ್ತಲ್ವಾ? ಕುತುಬ್ ಮಿನಾರ್, ಅದರ ಪಕ್ಕದಲ್ಲಿ ಕುತುಬುಲ್ ಇಸ್ಲಾಂ ಅಂತ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ. ಆ ಮಸೀದಿಯಲ್ಲಿ ಬೇರೆ ಯಾವುದೋ ಭಾಷೆಯಲ್ಲಿ ಬರೆದಿದ್ದಲ್ಲ, ಮಸೀದಿಯ ಎಂಟ್ರೆನ್ಸ್ಗೆ ನೀವು ಹೋದ್ರೇ ಸಾಕು, ಆ ಕುತುಬುಲ್ ಇಸ್ಲಾಂ ಅನ್ನುವಂಥ ಮಸೀದಿಯಲ್ಲಿ ಅರೇಬಿಕ್ಕಲ್ಲಿ ಬರೆದಿದ್ದಾರೆ. 27 ದೇವಸ್ಥಾನಗಳನ್ನು ಕೆಡವಿ ಇಲ್ಲೊಂದು ಕುತುಬ್ ಮಿನಾರನ್ನು ಕಟ್ಟಿದ್ದೀವಿ, ಅಥವಾ ಈ ಮಸೀದಿಯನ್ನು ಕಟ್ಟಿದ್ದೀವಿ, ಇದು ನಮ್ಮ ಹೆಮ್ಮೆ ಅಂತ ಬರೆದಿದ್ದಾರೆ. ಇದಕ್ಕಿಂತ ಬೇಕಾ ಪುರಾವೆಗಳು ಅಂತ? ಆದರೆ ನಾವು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಹೋಗಲಿ. ಆದರೆ ಜ್ಞಾನವ್ಯಾಪಿ ಬಗ್ಗೆ ನೋಡಿ, ಆನೆ ಸವಾರಿ, ವಿಷ್ಣು, ಲಿಂಗ, ದೇವರುಗಳು, ದೇವಿ, ಹನುಮಂತ ನೋಡಿ, ಹನುಮಂತನ ವಿಗ್ರಹ ಇದೆ. ಇನ್ನೇನು ಬೇಕು? ಶಾಸನಗಳು ಸಿಕ್ಕಿದ್ದಾವೆ, ಆ ಶಾಸನದಲ್ಲಿ ಕನ್ನಡದ ಬರಹ ಇದೆ, ಕನ್ನಡದ ಲಿಪಿ ಇದೆ. ಅಯೋಧ್ಯೆಯಲ್ಲೂ ಕೂಡ 1976-77 ಇಸವಿಯಲ್ಲಿ ಸರ್ವೆ ಆಗಿತ್ತು. ಆ ಸರ್ವೆ ಇಶ್ಯೂಗೋಸ್ಕರ ಆಗಿದ್ದಲ್ಲ, ಹೀಗೆ ಸರ್ವೆ ಒಂದು ಆಗಿತ್ತು. ಆ ಸರ್ವೆಯಲ್ಲೂ ಕೂಡ ಸುಮಾರು 17-20 ಕಂಬಗಳು ಸಿಕ್ಕಿದ್ವು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕಂಬಗಳು. ಅದಾದ ಬಳಿಕ ಅದೆಲ್ಲ ಏನೆಲ್ಲ ಆಯಿತು ನಂತರದ ವಿಚಾರಗಳು. ಆದರೆ ಇಲ್ಲೂ ಕೂಡ ಜ್ಞಾನವಾಪಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಿವಿಲ್ ವಾರನ್ನು ಮಾಡಬೇಕಾಗುತ್ತೇನೋ ಅಂತ, ಅಂದರೆ ಸಿವಿಲ್ ಮೊಕದ್ದಮೆಯನ್ನು ಹಾಕೊಂಡು ಕೋರ್ಟ್ನಲ್ಲಿ ಆ ಹಾಗೆ ಹೇಗೆ ಒಂದು ಜಮೀನಿನ ವ್ಯಾಜ್ಯವಾಗಿ ನೋಡಿದ್ವಲ್ಲ, ಇದನ್ನು ಒಂದು ಜಮೀನಿನ ವ್ಯಾಜ್ಯವಾಗಿ ನೋಡಿದ್ರೆ ನಿಜಕ್ಕೂ ಇಲ್ಲೂ ಕೂಡ ಜಯ ಸಿಗಬಹುದೇ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.